ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ವಿಚಾರ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೆಲವು ಬೇಡಿಕೆಯನ್ನು ಈಡೇರಿಸಬಹುದು ಎಂದಿದ್ದಾರೆ ಶಶಿಕಲಾ ಜೊಲ್ಲೆ. ಬ್ರೇಕಿಂಗ್ ನ್ಯೂಸ್. ಮಕ್ಕಳ ಕಲ್ಯಾಣ ಸಚಿವೆ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಚಿವರಾದಂತಹ ಶಶಿಕಲಾ ಜೊಲ್ಲೆ ಮೇಡಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೆಲವು ಬೇಡಿಕೆಗಳನ್ನು ಈಡೇರಿಸಬಹುದು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬೇಡಿಕೆಗಳಿವೆ. ಸೇವಾ ಹಿರಿತನ ವಿಚಾರದ ಬೇಡಿಕೆ ಇಟ್ಟಿದ್ದಾರೆ. ಶೀಘ್ರವೇ ಬೇಡಿಕೆ ಈಡೇರಿಸೋದಕ್ಕೆ ನಾವು ಕ್ರಮ ತಗೋತೀವಿ ಎಂದರು ಶಶಿಕಲಾ ಜೊಲ್ಲೆ ಮೇಡಂ. ಮೊನ್ನೆಯೂ ಪ್ರತಿಭಟನೆ ಆಗಿತ್ತು, ಇವತ್ತು ಕೂಡ ಪ್ರತಿಭಟನೆ. ಅಫ್ಕೋರ್ಸ್ ಇವತ್ತು ಸಿಐಟಿಯು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ನವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಶಶಿಕಲಾ ಜೊಲ್ಲೆ ಮೇಡಂ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಅಂಗನವಾಡಿ ಕಾರ್ಯಕರ್ತೆಯರದು ಅನೇಕ ಬೇಡಿಕೆಗಳು ಅನೇಕ ವರ್ಷಗಳಿಂದ ಇದ್ದಾವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಬೇಡಿಕೆಗಳು ಕೂಡ ಇದ್ದಾವೆ. ಅದರಲ್ಲಿ ಎರಡು ಮೂರು ಮಾತ್ರ ನಾವು ರಾಜ್ಯ ಸರ್ಕಾರದಿಂದ ನಿರ್ಣಯವನ್ನು ತಗೊಳ್ಳುವಂಥ ಬೇಡಿಕೆಗಳಿದ್ದಾವೆ. ಇನ್ನುಳಿದಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಕೇಂದ್ರಕ್ಕೂ ಕೂಡ ಅದು ಮನವಿ ಈಗಾಗಲೇ ನಾನು ಒಂದು ಸತಿ ಸಲ್ಲಿಸಿದ್ದೀನಿ. ಅದು ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಅವಲಂಬಿತ ಆಗಿರ್ತದೆ. ಅವರ ಇಡಿಗಂಟಿನ ಬಗ್ಗೆ ಇರ್ಬೋದು, ಆಮೇಲೆ ಅವರ ಸೇವಾ ವೇತನದ ಮೇಲೆ ಗೌರವಧನ ಹೆಚ್ಚಳ ಆಗ್ತಿರ್ಬೋದು, ಇವೆರಡೂ ಕೂಡ ನಾನು ಈಗಾಗಲೇ ಒಂದು ನಾಲ್ಕೈದು ಸಭೆಗಳನ್ನು ಅಧಿಕಾರಿಗಳ ಜೊತೆಗೆ ಮಾಡಿ ಅದು ಒಂದು ಹಂತಕ್ಕೆ ತಂದಿದ್ದೀನಿ. ಪ್ರೀ ಬಜೆಟಲ್ಲೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಜಿಯವ್ರ ಹತ್ರ ನಾನು ಮಾತಾಡಿದ್ದೀನಿ. ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಏನು ಅವರ ಬೇಡಿಕೆಗಳಿದ್ದಾವೆ ಅದನ್ನು ಮಾಡಿ ಅದಕ್ಕೆ ಸ್ಪಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಿನ್ನೆ ಕೂಡ ಅವರೆಲ್ಲರದ್ದು ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ಕೂಡ ನಾನು ಮಾಡಿದ್ದೀನಿ. ಅದರಲ್ಲೂ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಕೂಡ ರಾಜ್ಯ ಸರ್ಕಾರದಿಂದ ಇರುವಂಥ ಒಂದು ಬೇಡಿಕೆಗಳಿಗಾದರೂ ಸ್ಪಂದಿಸಬೇಕು ಅನ್ನುವಂಥ ಒಂದು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ನಮ್ಮ ಸರ್ಕಾರ ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ. ಮತ್ತು ಇದು ಅಧಿವೇಶನ ಆದ ನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಸ್ವತಃ ಹೋಗಿ ನಮ್ಮ ಕೇಂದ್ರದ ಮಂತ್ರಿಗಳ ಜೊತೆಯೂ ಕೂಡ ಈಗಾಗಲೇ ಎರಡು ಬಾರಿ ಮಾತಾಡಿದ್ದೀನಿ. ಹೋಗಿ ಅಲ್ಲಿ ಕೂತ್ಕೊಂಡು ಅದರ ಬಗ್ಗೆ ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ.